ಇಂದು ಕಾರ್ತೀಕ ಮಾಸದ 11ನೆಯ ದಿನ. ಕಾರ್ತೀಕ ಪುರಾಣದ 11ನೇ ಅಧ್ಯಾಯದಲ್ಲಿ ಪುರಾಣ ಶ್ರವಣದಿಂದಲೂ ಮತ್ತು ಇತರರಿಗೂ ಸಹ ಪುರಾಣ ಶ್ರವಣ ಮಾಡಿಸುವುದರಿಂದಲೂ ಲಭಿಸುವ ಪುಣ್ಯಫಲಗಳ ಬಗ್ಗೆ ವಿವರಿಸಲಾಗಿದೆ. ವಸಿಷ್ಠರು ಜನಕ ಮಹಾರಾಜನ ಸಂದೇಹ ನಿವಾರಣೆಗಳಿಗಾಗಿ ಅನೇಕ ಕಥೆಗಳನ್ನು ಹೇಳತೊಡಗಿದರು. ಮುಂದುವರೆದು ಜನಕ ಮಹಾರಾಜ ಈ ಮಾಸದಲ್ಲಿ ವಿಷ್ಣುವನ್ನು ಅಗಸೆ ಹೂವಿನಿಂದ ಆರಾಧಿಸಿದರೆ ಚಂದ್ರಾಯಣ ವ್ರತದ ಫಲಗಳು ಲಭಿಸುವವು ಎಂದರು. ಇಲ್ಲಿ ಹೇಳಿರುವ ಚಂದ್ರಾಯಣ ವ್ರತವೆಂದರೆ ಚಂದ್ರ ಸಂಬಂಧಿತ ವ್ರತ ಎಂದರ್ಥ. ಚಂದ್ರನು ಬೆಳೆದಂತೆ ಭೋಜನ ಬೆಳೆಯುತ್ತದೆ ಹಾಗೂ ಚಂದ್ರನು ಕ್ಷೀಣಿಸಿದಂತೆ ಭೋಜನದ ಪ್ರಮಾಣವೂ ಕ್ಷೀಣಿಸುವುದು. ಸಹಜವಾಗಿ ಅಮಾವಾಸ್ಯೆಯ ನಂತರ ಬರುವ ಪಾಡ್ಯಮಿ ದಿನದಂದು ಉಪವಾಸವಿದ್ದು ರಾತ್ರಿ ದೇವರಿಗೆ ನೀಡಲಾದ ನೈವೇದ್ಯದ ಒಂದು ಮುಷ್ಟಿ ಅನ್ನವನ್ನು ತಿನ್ನುವರು. ಹಾಗೆ ಎರಡನೇ ದಿನ ಎರಡು ಮುಷ್ಟಿ, ಮೂರನೇ ದಿನ ಮೂರು ಮುಷ್ಟಿ, ಹಾಗೆ 15ನೇ ದಿನ ಹುಣ್ಣಿಮೆಯಂದು 15 ಮುಷ್ಟಿ ಅನ್ನವನ್ನು ಹೊಟ್ಟೆ ತುಂಬ ತಿನ್ನುವರು. ಮತ್ತೆ ಅಮಾವಾಸ್ಯೆ ಬರುವವರೆಗೂ ಒಂದೊಂದು ಮುಷ್ಟಿ ಅನ್ನವನ್ನು ಕಡಿಮೆ ಮಾಡಿಕೊಂಡು ಬಂದು ಅಮಾವಾಸ್ಯೆಯಂದು ಉಪವಾಸವಿದ್ದು ವ್ರತವನ್ನು ಸಂಪೂರ್ಣಗೊಳಿಸುವರು. ಇದನ್ನು ಚಂದ್ರಾಯಣ ವ್ರತವೆನ್ನುವರು. ಯಾರು ಈ ವ್ರತವನ್ನು ಆಚರಿಸಲಾಗುವುದಿಲ್ಲವೋ ಅವರು ಅಗಸೆ ಹೂವನ್ನು ವಿಷ್ಣುವಿಗೆ ಅರ್ಪಿಸಿದರೆ ಆ ವ್ರತವನ್ನಾಚರಿಸಿದಷ್ಟೇ ಫಲವು ಲಭಿಸುವುದೆನ್ನುವರು. ದರ್ಬೆ, ಗರಿಕೆ ಮತ್ತು ವಸ್ತ್ರಗಳಿಂದ ವಿಷ್ಣುವನ್ನು ಪೂಜಿಸಿದವರಿಗೆ ಇಹದಲ್ಲಿ ಉತ್ತಮ ಗತಿಗಳೂ ಲಭಿಸುವವು. ವಿಷ್ಣು ಸಾನ್ನಿಧ್ಯದಲ್ಲಿ ಯಾರು ಕಾರ್ತೀಕ ಪುರಾಣವನ್ನು ಶ್ರವಣ ಮಾಡುವರೋ ಮತ್ತು ಪಠಣ ಮಾಡುವರೋ ಮಾಡಿಸುವರೋ ಅವರಿಗೂ ಸಹ ಪುಣ್ಯ ಲಭಿಸುವುದು ಮತ್ತು ವಿಷ್ಣುದೂತರಾಗುವ ಅರ್ಹತೆ ಕೂಡ ಲಭಿಸುವುದು. ಇದನ್ನು ವಿವರಿಸುತ್ತಾ ಲಂಬೋದರನ ಕಥೆಯನ್ನು ನಾನಿಲ್ಲಿ ನಿನಗೆ ಹೇಳುವೆ ಎಂದರು. ಕಳಿಂಗ ರಾಷ್ಟ್ರದಲ್ಲಿ ಲಂಬೋದರನೆಂಬ ಓರ್ವ ಬ್ರಾಹ್ಮಣನಿದ್ದ. ವೈದಿಕ ಆಚರಣೆಗಳಿಗೆ ಮನಸ್ಸು ಕೊಡದೆ ಅದನ್ನು ನಿರ್ಲಕ್ಷಿಸಿ ಕಂಡ ಕಂಡವರ ಮನೆಯಲ್ಲಿ ಅಡುಗೆ ಮತ್ತಿತರ ಕೆಲಸಗಳನ್ನು ಮಾಡುತ್ತಾ ಕಾಲ ಕಳೆದ. ದಿನದಿಂದ ದಿನಕ್ಕೆ ಅವನಲ್ಲಿ ದುಡ್ಡು ಬೆಳೆಯುತ್ತಾ ಬಂದಿತು. ಹಣ ಬೆಳೆದಷ್ಟು ಆತನಿಗೆ ಹಣದ ಬಗೆಗಿನ ವ್ಯಾಮೋಹ ಹೆಚ್ಚಿತು. ಕೊನೆಗೆ ವಿದೇಶದಿಂದ ಬೆಲೆಬಾಳುವ ವಸ್ತುಗಳನ್ನು ಗುಪ್ತವಾಗಿ ತಂದು ಮಾರತೊಡಗಿದನು. ಆದರೆ ಆತನ ಪತ್ನಿ ಮಾತ್ರ ಮಹಾ ಸುಗುಣವತಿ ಮತ್ತು ಪರಮ ಪತಿವ್ರತೆಯಾಗಿದ್ದಳು. ತನ್ನ ಪತಿ ಯಾವುದೇ ರೀತಿಯ ಅರಿಷ್ಟ ಮಾರ್ಗಗಳನ್ನು ಹಿಡಿದಿದ್ದರೂ ಸಹ ಆಕೆ ಅದಕ್ಕೆ ಗಮನ ಕೊಡದೆ ತಾನು ಮಾತ್ರ ಸದಾಕಾಲ ದೈವ ಕಾರ್ಯಗಳಲ್ಲಿ, ದೈವನಾಮ ಜಪಗಳಲ್ಲಿ ತಲ್ಲೀನಲಾಗಿರುತ್ತಿದ್ದಳು. ಅಷ್ಟೇ ಅಲ್ಲದೆ ದಾನ ಧರ್ಮಗಳನ್ನು, ವ್ರತಾಚರಣೆಗಳನ್ನು ಬಲು ನಿಷ್ಠೆಯಿಂದ ಮಾಡುತ್ತಿದ್ದಳು. ಎಷ್ಟೇ ದುಡ್ಡಿದ್ದರೂ ತೃಪ್ತನಾಗದ ಲಂಬೋದರನು ಮುಂದೆ ಅರಣ್ಯದಲ್ಲಿ ಬರುವ ದಾರಿಹೋಕರನ್ನು ತಡೆದು ದರೋಡೆ ಮಾಡಲಾರಂಭಿಸಿದ. ಹೀಗೆ ನಡೆದಿರುವಾಗ ಒಂದು ದಿನ ಅರಣ್ಯ ಮಧ್ಯದಲ್ಲಿ ನಗರದಿಂದ ಹಿಂದಿರುಗುತ್ತಿದ್ದ ಓರ್ವನನ್ನು ತಡೆದು ಆತನನ್ನು ಹೆದರಿಸಿ ಮರಕ್ಕೆ ಕಟ್ಟಿ ಆತನಲ್ಲಿದ್ದ ವಸ್ತು ಹಣಗಳನ್ನು ದೋಚಿ ಮನೆಗೆ ಹಿಂದಿರುಗಲು ಮುಂದಾದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಓರ್ವ ಕಿರಾತನು ಲಂಬೋದರನನ್ನು ಕೊಂದ. ಆತನಲ್ಲಿದ್ದ ಸಮಸ್ತವನ್ನೂ ಕಸಿದುಕೊಂಡು ಮುಂದೆ ನಡೆದನು. ಆತನ ದಾರಿಗೆ ಅಡ್ಡಲಾಗಿ ಬಂದ ಒಂದು ಹಸಿದ ಹುಲಿಯು ಆತನ ಮೇಲೆರಗಿತು. ಇಬ್ಬರೂ ಮಲ್ಲಯುದ್ಧಕ್ಕೆ ನಿಂತರು. ಕೊನೆಗೆ ಕಿರಾತನ ಕೊಡಲಿ ಏಟಿನಿಂದ ಹುಲಿಯು ಮತ್ತು ಹುಲಿಯು ನೀಡಿದ ಪಂಚದ ಏಟಿನಿಂದ ಕಿರಾತನು ಒಮ್ಮೆಲೇ ಪ್ರಾಣಬಿಟ್ಟರು. ಕೊನೆಗೆ ಒಂದೇ ಸಮಯದಲ್ಲಿ ಅಲ್ಲಿ ಸತ್ತು ಬಿದ್ದಿದ್ದ ಲಂಬೋದರನನ್ನು, ಕಿರಾತನನ್ನು ಮತ್ತು ಹುಲಿಯನ್ನು ಯಮದೂತರು ಯಮಲೋಕಕ್ಕೆ ಎಳೆತಂದರು. ನಾನಾ ಶಿಕ್ಷೆಗಳಿಗೆ ಒಳಪಡಿಸಿದರು. ಭೂಲೋಕದಲ್ಲಿ ತನ್ನ ಗಂಡನನ್ನು ಕಳೆದುಕೊಂಡಿದ್ದು ಖಚಿತವಾದ ನಂತರ ಆ ಬ್ರಾಹ್ಮಣ ಸ್ತ್ರೀಯು ತನಗೊದಗಿದ ಪುಣ್ಯವಿಷ್ಟೇ ಎಂದು ತಿಳಿದು ಮುಂದೆ ದೇವತಾ ಕಾರ್ಯಗಳನ್ನು ಮಾಡುತ್ತಾ ಕೆಲವರು ಕೊಟ್ಟಿದ್ದನ್ನು ತಿಂದು ದೈವನಾಮಸ್ಮರಣೆಯಲ್ಲಿ ಕಾಲ ಕಳೆದಳು. ಹೀಗೆ ಇರುವಾಗ ಒಂದು ದಿನ ಆಕೆ ಇದ್ದ ಊರಿಗೆ ಓರ್ವ ಸನ್ಯಾಸಿಯು ಬಂದರು. ಆಕೆ ಅವರಿಗೆ ಪಾದಪೂಜೆಗಳನ್ನು ಮಾಡಿ ತನ್ನ ಕೈಲಾದ ಸೇವೆಗಳನ್ನು ಮಾಡಿದಳು. ಇದನ್ನು ಕಂಡ ಸನ್ಯಾಸಿಯು ಆಕೆಯ ಪರಿಸ್ಥಿತಿಗೆ ಮರುಗಿ ಆಕೆ ಪತಿವಿಹೀನಳೆಂದು ತಿಳಿದು, ತಾಯಿ, ನಿನಗೆ ಅತ್ಯಂತ ಅಮೂಲ್ಯವಾದ ಮೋಕ್ಷ ಮಾರ್ಗವನ್ನು ತೋರಲು ನನಗೆ ಪ್ರೇರೇಪಣೆಯಾಗಿದೆ. ಇಂದು ಕಾರ್ತೀಕ ಶುಕ್ಲ ಹುಣ್ಣಿಮೆ. ಇಂದು ಯಾರು ದೇವಾಲಯದಲ್ಲಿ ದೀಪಗಳನ್ನು ಬೆಳಗಿ ದೈವ ಸಾನ್ನಿಧ್ಯದಲ್ಲಿ ಕಾರ್ತೀಕ ಪುರಾಣವನ್ನು ಕೇಳುವರೋ ಅವರಿಗೆ ಮೋಕ್ಷ ಮಾರ್ಗ ಲಭಿಸುತ್ತದೆ. ನೀನು ದೀಪ ಬೆಳಗಲು ಬೇಕಾದ ದೀಪ ಮತ್ತು ಬತ್ತಿಗಳನ್ನು ಒದಗಿಸು. ಅದಕ್ಕೆ ಬೇಕಾದ ಎಣ್ಣೆಯನ್ನು ನಾನು ನಿನಗೆ ನೀಡುತ್ತೇನೆ. ಸಂಜೆಯ ನಂತರ ದೀಪ ಬೆಳಗಿ
ಅದರ ಬೆಳಕಲ್ಲಿ ಪುರಾಣ ಪಠಣ ಮಾಡುವುದು ನಿನಗೂ ನನಗೂ ಸಮಸ್ತರಿಗೂ ಪುಣ್ಯವನ್ನು ತಂದುಕೊಡುವುದು ಎಂದರು. ಅವರ ಮಾತನ್ನು ಶಿರಸಾವಹಿಸಿ ಆಕೆ ಸಂಜೆ ಆಗುತ್ತಿದ್ದಂತೆ ದೇವಾಲಯದ ಪ್ರಾಂಗಣವನ್ನು ಶುದ್ಧಗೊಳಿಸಿ ರಂಗವಲ್ಲಿಯನ್ನಿಟ್ಟು ಅಲಂಕರಿಸಿದಳು. ಮನೆಗೆ ತೆರಳಿ ಆಕೆ ತಂದಿದ್ದ ದೀಪಕ್ಕೆ ಬತ್ತಿಯನ್ನು ಹಾಕಿ ಸನ್ಯಾಸಿ ನೀಡಿದ್ದ ಎಣ್ಣೆಯನ್ನು ಅದಕ್ಕೆ ತುಂಬಿ ದೇವಾಲಯಕ್ಕೆ ಕೊಂಡೊಯ್ದಳು. ಮಾರ್ಗದಲ್ಲಿ ಊರಿನವರನ್ನೂ ಸಹ ಪುರಾಣ ಶ್ರವಣಕ್ಕೆ ದೇವಾಲಯಕ್ಕೆ ಬರುವಂತೆ ಆಹ್ವಾನಿಸಿದಳು. ಜನರು ಅಂದು ಕಾರ್ತೀಕ ಹುಣ್ಣಿಮೆಯಾದ್ದರಿಂದ ಶ್ರದ್ಧಾಭಕ್ತಿಗಳಿಂದ ದೇವಾಲಯಕ್ಕೆ ತೆರಳಿ ಅಲ್ಲಿ ದೀಪಗಳನ್ನು ಬೆಳಗಿ ನಂತರ ಮಹರ್ಷಿಗಳು ಮಾಡಿದ ಕಾರ್ತೀಕ ಪುರಾಣವನ್ನು ಕೇಳಿದರು. ಹೀಗೆ ಜೀವನದುದ್ದಕ್ಕೂ ಬ್ರಾಹ್ಮಣ ಹೆಂಗಸು ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿ ಸತ್ಸಂಗದಲ್ಲಿದ್ದು ಆಯುಷ್ಯ ಮುಗಿದ ನಂತರ ಕೊನೆಯುಸಿರೆಳೆದಳು. ಆಕೆಯ ಪುಣ್ಯದ ಫಲವಾಗಿ ಆಕೆಯನ್ನು ಕರೆದೊಯ್ಯಲು ವಿಷ್ಣು ಭಟರು ಪುಷ್ಪಕ ವಿಮಾನದಲ್ಲಿ ಬಂದರು. ಆಕೆ ತಿಳಿದೋ ತಿಳಿಯದೆಯೋ ಆತನ ಪತಿ ದುರ್ಮಾರ್ಗಗಳಿಂದ ಸಂಪಾದಿಸಿದ ಹಣವನ್ನು ಮನೆಯಲ್ಲಿ ಮಾಡಿದ ಕೆಲವು ಕಾರ್ಯಗಳಿಗೆ ಉಪಯೋಗಿಸಿ ಉಂಟಾದ ದೋಷದಿಂದಾಗಿ ಆಕೆಯನ್ನು ಹೊತ್ತ ಪುಷ್ಪಕ ವಿಮಾನವು ನರಕಲೋಕದ ಮುಖೇನ ಹಾದುಹೋಯಿತು. ಅಲ್ಲಿ ಆಕೆ ತನ್ನ ಪತಿ ಕಿರಾತ ಮತ್ತು ಹುಲಿಗಳು ನರಕಯಾತನೆ ಅನುಭವಿಸುತ್ತಿದ್ದುದನ್ನು ಕಂಡು ವಿಷ್ಣು ದೂತರಲ್ಲಿ ಅವರೇಕೆ ನರಕದಲ್ಲಿ ಹಿಂಸೆಗಳಿಗೆ ಒಳಪಟ್ಟಿದ್ದಾರೆ, ದಯಮಾಡಿ ತಿಳಿಸಿ ಎಂದಳು. ಅವರೆಲ್ಲರೂ ಕುಲಾಚಾರಿಗಳಾಗಿರದೆ ನೀತಿ ನಿಯಮಗಳನ್ನು ಅನುಸರಿಸದೇ ಇದ್ದುದರಿಂದ ಕಳ್ಳತನವನ್ನು ಮಾಡಿದ್ದಕ್ಕಾಗಿ ನಿನ್ನ ಪತಿಯು ಮತ್ತು ಪ್ರಾಣಹಿಂಸೆ ಮಾಡಿದ ಕಿರಾತ ಮತ್ತು ಹುಲಿಗಳು ಶಿಕ್ಷೆ ಅನುಭವಿಸುತ್ತಿದ್ದಾರೆ ಎಂದರು. ವಿಷ್ಣು ಭಟರಿಂದ ಇದನ್ನು ತಿಳಿದ ಆಕೆ ಈ ಮೂವರು ಈ ನರಕದಿಂದ ವಿಮುಕ್ತಿ ಹೊಂದಲು ಯಾವುದಾದರೂ ಮಾರ್ಗವಿದ್ದರೆ ತಿಳಿಸಿ ಎಂದಳು. ಇದನ್ನು ಕೇಳಿದ ವಿಷ್ಣು ಭಟರು, ತಾಯಿ, ನೀನು ಅನೇಕ ಮಾರ್ಗಗಳಿಂದ ಅನೇಕ ರೀತಿಯ ಪುಣ್ಯಗಳನ್ನು ಸಂಪಾದಿಸಿರುವೆ. ಶೀಲವತಿ ಹಾಗೂ ಪತಿಸೇವಾ ಪಾರಾಯಣಳೂ ಸಹ ಹೌದು. ಆಧ್ಯಾತ್ಮಿಕ ಪ್ರವರ್ತನೆಗಳಿಂದ ಪವಿತ್ರಳು ಪುಣ್ಯವಂತಳೂ ಸಹ ಆಗಿರುವೆ. ನಿನ್ನ ಸಂಕಲ್ಪಕ್ಕೆ ಅಡ್ಡಿರಲು ಸಾಧ್ಯವೇ? ಕಾರ್ತೀಕ ಮಾಸದಲ್ಲಿ ದೀಪಕ್ಕೆ ಮಾಡಿದ ಬತ್ತಿಯ ಪುಣ್ಯವನ್ನು ಹುಲಿಗೂ, ದೀಪವನ್ನು ನೀಡಿದ ಪುಣ್ಯವನ್ನು ಕಿರಾತನಿಗೂ, ಹಾಗೂ ದೀಪ ಬೆಳಗಿದ ನಂತರ ಪುರಾಣ ಶ್ರವಣ ಮಾಡಿದ ಪುಣ್ಯವನ್ನು ನಿನ್ನ ಪತಿಗೆ ನೀಡುವುದಾದರೆ ಅವರೂ ಸಹ ಪವಿತ್ರರಾಗಿ ಯಮಲೋಕದಿಂದ ಮುಕ್ತಿ ಹೊಂದುವರು ಎಂದರು. ಇದನ್ನು ಕೇಳಿದ ಆಕೆ ಆನಂದದಿಂದ ತನಗೆ ಲಭಿಸಿದ ಪುಣ್ಯಫಲಗಳನ್ನು ಆ ಮೂವರಿಗೂ ದಾರಿಯೆರೆದಳು. ಇದರಿಂದ ಆ ಮೂವರೂ ಸಹ ನರಕದಿಂದ ವಿಮುಕ್ತಿ ಹೊಂದಿ ಆಕೆಯೊಂದಿಗೆ ವೈಕುಂಠಕ್ಕೆ ತೆರಳಿದರು. ನೋಡಿದೆಯಾ ಜನಕ ಮಹಾರಾಜ, ಕಾರ್ತೀಕ ಮಾಸದಲ್ಲಿ ಪುರಾಣವನ್ನು ಹೇಳುವುದು, ಕೇಳುವುದು, ದೀಪಾರಾಧನೆ ಮಾಡುವುದು, ಇದೆಲ್ಲದರಿಂದಲೂ ಮುಕ್ತಿ ಲಭಿಸುವುದು ಸಾಧ್ಯ. ಯಾರು ಇನ್ನಿತರರಿಗೂ ಪುರಾಣವನ್ನು ಶ್ರವಣ ಮಾಡಲು ಎಡೆಮಾಡಿಕೊಡುವರೋ ಅಂತಹವರಿಗೆ ವಿಶೇಷವಾದ ಫಲಗಳು ಲಭಿಸುತ್ತದೆ ಹಾಗೂ ಜನ್ಮಜನ್ಮಕ್ಕೂ ಮುಕ್ತಿಯನ್ನು ಹೊಂದಿ ಪುನರ್ಜನ್ಮವಿಲ್ಲದೆ ಬಾಳುವರು. ನೀನೂ ಸಹ ಈ ವ್ರತವನ್ನು ಆಚರಿಸಿ ಸಕಲ ಪುಣ್ಯಗಳನ್ನು ಅನುಭವಿಸು ಎಂದು ವಸಿಷ್ಠರು ಹೇಳುವಲ್ಲಿಗೆ ಕಾರ್ತೀಕ ಪುರಾಣದ 11ನೇ ಅಧ್ಯಾಯ ಸಂಪೂರ್ಣವಾಯಿತು.